ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನೀವು ಏನಾದರೂ Facebook ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಮೊಳಕೆ ಕಟ್ಟಿದ ಕಾಳುಗಳು ಎಲ್ಲರಿಗೂ ತುಂಬಾ ಫೇವರೇಟ್. ಬರೀ ತಿನ್ನೋದಕ್ಕೆ ರುಚಿ ಕೊಡೋದಷ್ಟೇ ಅಲ್ಲದೆ ಮೊಳಕೆ ಕಾಳುಗಳು ಆರೋಗ್ಯಕ್ಕೂ ಅಷ್ಟೇ ಲಾಭಗಳನ್ನು ತಂದುಕೊಡುತ್ತೆ. ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ವಿವಿಧ ರೀತಿಯ ಪೋಷಕಾಂಶಗಳಿರುತ್ತೆ. ಬೇರೆ ಆಹಾರಗಳಿಗಿಂತ ಈ ಕಾಳುಗಳು ದೇಹಕ್ಕೆ ಪುಷ್ಟಿ ನೀಡುತ್ತೆ. ಕಾಳುಗಳು ಮತ್ತು ಧಾನ್ಯಗಳಲ್ಲಿನ ಪ್ರೋಟೀನ್ ಅಂಶ ನಾವು ಯಾವುದೇ ಕಾಳುಗಳನ್ನು ನೆನೆಸಿ ಮೊಳಕೆ ಕಟ್ಟುವ ಪ್ರಕ್ರಿಯೆಯಲ್ಲಿ ಬದಲಾಗುತ್ತಾ ಹೋಗುತ್ತೆ ಮತ್ತು ಪ್ರೋಟೀನ್ ಅಂಶದ ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ. ಮೊಳಕೆ ಕಾಳುಗಳಲ್ಲಿನ ಸತ್ವ, ಪೋಷಕಾಂಶಗಳು ಮತ್ತು ಎನ್ಝೈಮ್ಗಳು ಶೇಕಡಾ 100ರಷ್ಟು ಹೆಚ್ಚಾಗುತ್ತವೆ. ಪೋಷಕಾಂಶಗಳ ಕಣಜವಾಗಿರೋ ಈ ಮೊಳಕೆ ಕಾಳುಗಳಲ್ಲಿರೋ ವಿಶೇಷತೆ ಮತ್ಯಾವ ಹಸಿ ತರಕಾರಿಗಳು ಅಥವಾ ಹಣ್ಣುಗಳಲ್ಲಿ ಇರೋದಿಲ್ಲ. ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಬೇಕಾದ ಫೈಬರ್ನ ಅಂಶ ಮೊಳಕೆ ಕಾಳುಗಳಲ್ಲಿ ಹೆಚ್ಚಾಗಿರುತ್ತೆ. ಇದನ್ನ ಸಾಕಷ್ಟು ಅಧ್ಯಯನಗಳು ಕೂಡ ನಿರೂಪಿಸಿವೆ. ಇನ್ನು ಈ ಫೈಬರ್ನ ಅಂಶ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಅಧಿಕವಾಗಿರೋ ಕೊಬ್ಬಿನಾಂಶ ಮತ್ತು ವಿಷಕಾರಿ ಅಂಶಗಳನ್ನ ದೇಹದಿಂದ ಹೊರಹಾಕಲು ಸಹಕಾರಿಯಾಗಿದೆ. ಇದರಿಂದ ನಮ್ಮ ಇಡೀ ದೇಹದ ಎಲ್ಲ ಅಂಗಾಂಗಗಳು ಆರೋಗ್ಯವಾಗಿರಲು ಮೊಳಕೆ ಕಾಳುಗಳ ಸೇವನೆ ಅತ್ಯವಶ್ಯಕ. ಅಷ್ಟೇ ಅಲ್ಲ, ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ವಿಟಮಿನ್ ಕೂಡ ಹೇರಳವಾಗಿರುತ್ತೆ. ವಿಟಮಿನ್ ಎ, ವಿಟಮಿನ್ ಬಿ, ಬಿ ಕಾಂಪ್ಲೆಕ್ಸ್, ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಮೊಳಕೆ ಕಾಳುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿವೆ. ಇನ್ನು ಮೂಳೆಗಳ ಬೆಳವಣಿಗೆಗೆ ಸಹಕಾರಿಯಾಗುವ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಇನ್ನಿತರ ಖನಿಜಾಂಶಗಳು ಈ ಮೊಳಕೆ ಕಾಳುಗಳ ಸೇವನೆಯಿಂದ ದೇಹಕ್ಕೆ ಸೇರುತ್ತವೆ. ಮೊಟ್ಟೆ, ಮಾಂಸಗಳಲ್ಲಿ ಸಿಗೋ ಖನಿಜಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಮೊಳಕೆ ಕಾಳಿನಲ್ಲಿರುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ನಿಯಮಿತವಾಗಿ ಮೊಳಕೆ ಕಟ್ಟಿದ ಕಾಳುಗಳನ್ನ ಸೇವಿಸ್ತಾ ಬಂದ್ರೆ ಸದಾ ಬಾಧಿಸೋ ಆಮ್ಲೀಯತೆ ನಮ್ಮ ಹತ್ತಿರ ಸುಳಿಯೋದೇ ಇಲ್ಲ. ಜಂಕ್ ಫುಡ್ ಮತ್ತು ಬೀದಿ ಬದಿ ಮಾರಾಟ ಮಾಡೋ ತಿಂಡಿಗಳಿಗಿಂತಲೂ ಮನೆಯಲ್ಲೇ ಮಾಡಿದ ಮೊಳಕೆ ಕಾಳಿನ ಸಲಾಡ್ ಅತ್ಯಂತ ಹೆಲ್ದಿ. ಹೆಸರುಕಾಳು, ಕಡಲೆಕಾಳು, ಕಡಲೆ ಬೀಜಗಳನ್ನ ಮೊಳಕೆ ಕಟ್ಟಿ ಹಸಿಯಾಗಿಯೇ ಸೇವಿಸಬಹುದು. ಇನ್ನು ಮೊಳಕೆ ಕಟ್ಟಿದ ಹುರುಳಿಕಾಳು ಮಾತ್ರ ಬೇಯಿಸಿಕೊಂಡು ತಿನ್ನೋದು ಸೂಕ್ತ. ಹೀಗೆ ಊಹೆ ಮಾಡಿಕೊಳ್ಳಲು ಆಗದಂತೆ ಇಷ್ಟೆಲ್ಲ ಪ್ರಯೋಜನಗಳನ್ನು ತಂದುಕೊಡುವ ಮೊಳಕೆ ಕಾಳುಗಳನ್ನ ಪ್ರತಿನಿತ್ಯ ಸೇವಿಸಿ ಆರೋಗ್ಯವಂತರಾಗಿರಿ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.